हलो वीक्षकरे अर्षिता प्रणवी किचन गे स्वागत। इवत्तिन रेसिपी नानु हेसरु काळ पलाव हेगे माडोदु अंत तोरिस्तीनि। ई रेसिपी बंदु लंच बॉक्स तगोंडु होगोदक्के मॉर्निंग ब्रेकफास्ट गे तुंबाने चेन्नागिरुत्ते, तुंबा सिंपल मत्ते टेस्ट अंतू तुंबाने चेन्नागिरुत्ते। बन्नि हेगंत नोडिकोंडु बरोण। नानु इल्लि ओंदु दप्प सैज़िन ओंदु मूरु ईरुळ्ळि, ओंदु मूरु गड्डे अष्टु बेळ्ळुळ्ळि, ओंदु इंच अष्टु शुंठि, ओंदु ऐदु आरु पीस लवंग, स्वल्प अरिशिण, ಮತ್ತೆ ಒಂದು ಮೂರು ಏಲಕ್ಕಿ, ಒಂದು ಮೂರು ಪೀಸ್ ಅಷ್ಟು ಚಕ್ಕೆ, ಮತ್ತೆ ಒಂದು ಮೂರು ಹಸಿಮೆಣಸಿನಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಮತ್ತೆ ಒಂದು ಮೂರು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತೆ ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, ರಾತ್ರಿನೇ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳು, ಮತ್ತು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ. ಬನ್ನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಇದನ್ನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಕೂಡ ಮಸಾಲೆ ಗ್ರೈಂಡ್ ಮಾಡ್ಕೊತೀನಿ. ನಾನು ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಮಸಾಲೆನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಹೆಸರು ಕಾಳು ಏನಾದರೂ ನೆನೆಸಿಟ್ಟಿಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕರಲ್ಲಿ ಸಪ್ರೇಟಾಗಿ ಒಂದು ವಿಶಲ್ ಕೂಡ ಹಾಕಿಸಿ ಇಟ್ಕೋಬಹುದು. ಇವಾಗ ನೋಡಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಇವಾಗ ನಾನು ಒಂದು 7-8 ಟೇಬಲ್ ಸ್ಪೂನಷ್ಟು ಅಡುಗೆ ಆಯಿಲ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ನಾನು ಅದಕ್ಕೆ ಎಣ್ಣೆ ಬಿಸಿ ಆಗಿದೆ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆಗೆ ನಾವು ಪುದೀನ ಸೊಪ್ಪುಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಫ್ಲೇವರು ಚೆನ್ನಾಗಿ ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ, ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆನೂ ಅಷ್ಟೇ, ತುಂಬ ಬೇಯಿಸೋದೇನು ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟು ಅಷ್ಟೇ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ, ನನ್ನಲ್ಲಿ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಿದರೂ ಕೂಡ ನಡೆಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಇವಾಗ ಅದನ್ನು ಅಷ್ಟೇ, ತುಂಬ ಲಾಂಗ್ ಟೈಮ್ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೆಸಿಪಿ ಅಂತೂ ಯಾವುದೇ ಥರ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಈಸಿ ಆಗಿದೆ, ಮತ್ತು ತುಂಬ ಬೇಗ ಆಗುತ್ತೆ. ನೀವು ಬೆಳಗ್ಗೆ ಮಾಡಿದರೆ ಸಂಜೆವರೆಗೂ ಕೂಡ ತಿನ್ಬೋದು, ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋಗು ತಿನ್ಬೋದು, ರಾತ್ರಿನೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಯಾವುದೇ ರೀತಿ ಇದಕ್ಕೆ ಸೈಡ್ ಡಿಶು ಕೂಡ ಬೇಕಾಗಲ್ಲ, ಅಂದರೆ ರಾಯ್ತ, ಬೇರೆ ಪಲ್ಯ ಏನೂ ಬೇಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಟೊಮೊಟೊ ಆಗಲಿ, ಈರುಳ್ಳಿ ಆಗಲಿ ತುಂಬ ಬೇಗನೆ ಫ್ರೈ ಆಗುತ್ತೆ. ಈಗ ಮಸಾಲೆ ಜೊತೆ ಆಲ್ಮೋಸ್ಟ್ ಬೆಂದಿದೆ, ಸಾಕಿಷ್ಟ ಆದರೆ ನಾನು ಇವಾಗ ಇದಕ್ಕೆ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ತುಂಬ ಖಾರ ತಿಂತೀರಾ ಅಂದರೆ ನಡೆಯುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ. ಖಾರ ಮೀಡಿಯಮ್ ಇರಲಿ ಅನ್ನೋರು ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನಾನು ಇವಾಗ ಇಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 2 ಗ್ಲಾಸ್ನ ನೀರು ಹಾಕೋತಾ ಇದ್ದೀನಿ. ಕಾಳಿಗೇನು ಬೇಕಾಗಲ್ಲ, ಯಾಕಂದರೆ ರಾತ್ರಿನೇ ನೆನೆ ಇಟ್ಟಿರ್ತೀವಲ್ಲ, ಸೊ ಹಾಗಾಗಿ ಬೇಗ ಬೆಂದು ಬಿಡುತ್ತೆ ಕಾಳು. ಸೊ ಹಂಗಾಗಿ ನಾನು 2 ಲೋಟ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾವೀಗ ಕುದಿಸ್ಕೊಳ್ಳೋಣ. ನೀವು ರಾತ್ರಿ ಕಾಳು ನೆನೆ ಇಟ್ಟಿಲ್ಲ ಅಂದರೆ ಸಪ್ರೇಟಾಗಾದರೂ ಕೂಗಿಸ್ಕೋಬೋದು, ಅಥವಾ ಮಸಾಲೆ ಜೊತೆನೇ ಹಾಕಿ ಒಂದು ವಿಶಲ್ ಕೂಗಿಸಿ ನಂತರ ಅಕ್ಕಿ ಹಾಕಿ ಮತ್ತೆ ಇನ್ನೊಂದು ವಿಶಲ್ ಕೂಡ ಹಾಕಿಸ್ಬೋದು ಟೈಮ್ ಇತ್ತಂದರೆ. ಮಸಾಲೆ ನೀರು ಕುದಿತಾ ಇದೆ ನೋಡಿ ಇವಾಗ. ಇವಾಗ ನಾನು ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಇನ್ನೊಂದು ಸರಿ ಉಪ್ಪು ಖಾರ ಎಲ್ಲ ಟೇಸ್ಟನ್ನ ನೋಡ್ಕೊಂಡು ಕಡಿಮೆ ಬಿತ್ತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಅಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 2 ವಿಶಲ್ನ ಹಾಕಿಸ್ಕೋತೀನಿ. ಮಸಾಲೆ ಅಂತೂ ತುಂಬಾ ಜಾಸ್ತಿ ಇರಲ್ಲ, ಮೀಡಿಯಮ್ ಆಗಿರುತ್ತೆ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ 1-5 to 10 ಮಿನಿಟ್ಸ್ ಒಳಗಡೆನೇ ಇದು ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಲೆಡ್ ಕ್ಲೋಸ್ ಮಾಡಿ 2 ವಿಶಲ್ನ ಹಾಕಿಸ್ಕೋತೀನಿ. ಇವಾಗ ಫೈನಲಿ ಪಲಾವ್ ರೆಡಿ ಆಗಿದೆ. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಮಸಾಲೆ ಎಲ್ಲ ಮೇಲೆ ಬರುತ್ತೆ. ಅದೇ ಓಪನ್ನಲ್ಲಿ ಪಾತ್ರೆನಲ್ಲಿ ಮಾಡೋದ್ರಿಂದ
ಏನಾಗುತ್ತೆ ಅಂದರೆ ಅನ್ನದ ಜೊತೆನೇ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಯಾಕಂದರೆ ನಾವು ಯಾವಾಗಲೂ ಅದನ್ನು ತಿರುಗಿಸ್ತಾನೆ ಇರ್ತೀವಲ್ವ. ಸೊ ಹಾಗಾಗಿ ಮಸಾಲೆ ಅನ್ನದ ಜೊತೆ ಮಿಕ್ಸ್ ಆಗಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರಷ್ಟೇ ಈ ಮಸಾಲೆ ಎಲ್ಲ ಮೇಲೆ ಬರುತ್ತೆ, ಬಟ್ ಆದರೂ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.